ಸರಸ್ವತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ, ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ಪ್ರಪಂಚದಲ್ಲಿ ಅನ್ಯೋನ್ಯ ಪ್ರೇಮ ಭಾವವು ಹೇಗೆ ಬೆಳೆಯುತ್ತದೆ? ಪ್ರೇಮವು ನೈಸರ್ಗಿಕವಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹಾಗೂ ಪ್ರಾಣಿ ಮಾತ್ರದಲ್ಲಿ ಇರುತ್ತದೆ. ಇಷ್ಟೇ ಅಲ್ಲದೆ, ಪ್ರೇಮದ ಹೊರತಾಗಿ ಮನುಷ್ಯನು ಜೀವಂತನಾಗಿರಲಿಕ್ಕೆ ಶಕ್ಯವಿಲ್ಲ. ಪ್ರೇಮದಿಂದ ಎಲ್ಲ ಜಗತ್ತನ್ನು ವಶ ಮಾಡಿಕೊಳ್ಳಲು ಬರುತ್ತದೆ. ಪ್ರೇಮ ಮಾಡುವುದಕ್ಕೆ ದ್ರವ್ಯ ಖರ್ಚಾಗುವುದಿಲ್ಲ, ಕಷ್ಟವಾಗುವುದಿಲ್ಲ. ಆದರೆ ಪ್ರತಿಯೊಬ್ಬನ ಅನುಭವ ನೋಡಿದರೆ ಪ್ರೇಮ ಮಾಡುವುದು ಅಷ್ಟು ಸುಲಭವಲ್ಲವೆಂದು ತಿಳಿದು ಬರುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ, ಅಭಿರುಚಿ ಹಾಗೂ ದೈವಯೋಗದಿಂದ ಉಂಟಾದ ಋಣ ಅನುಬಂಧಗಳು ಬೇರೆ ಬೇರೆಯಾಗಿರುತ್ತವೆ. ನಮ್ಮ ಸ್ವಭಾವದ ಹಾಗೂ ವಿಚಾರ ಸರಣಿಯ ಜನರೊಡನೆ ನಮ್ಮದು ಸ್ವಾಭಾವಿಕವಾಗಿಯೇ ಪ್ರೇಮವಾಗುತ್ತದೆ. ವಿರುದ್ಧವಾಗಿದ್ದರೆ ಅವರ ವಿಷಯದಲ್ಲಿ ಪ್ರೇಮ ಉಂಟಾಗುವುದಿಲ್ಲ. ಇಷ್ಟೇ ಅಲ್ಲದೆ, ಅಂಥವರೊಡನೆ ದ್ವೇಷವೇ ನಿರ್ಮಾಣವಾಗುತ್ತದೆ. ದ್ವೇಷ ನಿರ್ಮಾಣವಾಗಲು ನಮ್ಮ ಹಾಗೂ ಬೇರೆಯವರ ಸ್ವಭಾವ ಹಾಗೂ ವಿಚಾರಗಳ ವೈಷಮ್ಯತೆಯೇ ಕಾರಣವಾಗಿರುತ್ತದೆ. ಆದರೆ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ, ನಾವು ಯಾವ ಕಾರಣದಿಂದ ಎರಡನೆಯವರ ದ್ವೇಷ ಮಾಡುತ್ತೇವೆಯೋ, ಅದೇ ಕಾರಣವು ಎರಡನೆಯವರಿಗೆ ನಮ್ಮ ದ್ವೇಷ ಮಾಡಲು ಪರ್ಯಾಪ್ತವಾಗಿರುತ್ತದೆ ಎಂದು ಕಂಡುಬರುತ್ತದೆ. ಉದಾಹರಣೆಗೆ, ನಮಗೆ ಒಂದು ವಸ್ತುವು ರುಚಿಸುತ್ತದೆ, ಆದರೆ ಅದು ಇನ್ನೊಬ್ಬರಿಗೆ ರುಚಿಸದಿದ್ದರೆ ಅವನನ್ನು ದ್ವೇಷ ಮಾಡಲು ನಮಗೆ ಅಷ್ಟೇ ಸಾಕಾಗುತ್ತದೆ. ಇದೇ ನ್ಯಾಯದಂತೆ, ಅವನಿಗೆ ರುಚಿಸದ ವಿಷಯವು ನಮಗೆ ರುಚಿಸುವುದೇ, ಅಂದರೆ ಆ ವ್ಯಕ್ತಿಗೆ ಅವರಿಗೆ ರುಚಿಸದ ವಿಷಯವು ನಮಗೆ ರುಚಿಸುವುದೇ ಅವನಿಗೆ ನಮ್ಮನ್ನು ದ್ವೇಷ ಮಾಡಲು ಸಾಕಾಗುವುದಿಲ್ಲವೇ? ವ್ಯಕ್ತಿಗೊಂದು ಪ್ರಕೃತಿ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವವು ಬೇರೆಯೇ ಆಗಿರುತ್ತದೆ. ಅದಕ್ಕನುಸಾರವಾಗಿ ಅವನ ಅಪೇಕ್ಷೆ ಉಪೇಕ್ಷೆಗಳು ಬೇರೆ ಬೇರೆ ಆಗಿರುತ್ತವೆ. ಆದ್ದರಿಂದ ದ್ವೇಷ ಬುದ್ಧಿಯನ್ನು ಇಲ್ಲದಂತೆ ಮಾಡಲು ಪ್ರತಿಯೊಬ್ಬನ ಸ್ವಭಾವದಲ್ಲಿ ಸ್ವಲ್ಪಾದರೂ ಸವಲತ್ತು ಕೊಡುವುದು ಅವಶ್ಯವಿರುತ್ತದೆ. ಹಾಗೂ ಪ್ರೇಮ ನಿರ್ಮಾಣವಾಗುವುದಕ್ಕೆ ಎಲ್ಲರಿಗೂ ರುಚಿಸುವ ವಿಷಯದ ಕಡೆಗೆ ಗಮನ ಕೊಡಬೇಕಾದದ್ದು ಕರ್ತವ್ಯವಾಗಿರುತ್ತದೆ. ಪ್ರೇಮ ಮಾಡುವ ಪಾಠ ಕಲಿಯಬೇಕಾದರೆ ಮೊದಲು ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಬೇಕು. ಮನೆಯಲ್ಲಿಯ ಜನರಲ್ಲಿ, ನಂತರ ಅಕ್ಕಪಕ್ಕದವರಲ್ಲಿ, ಅನಂತರ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಮ್ಮ ವ್ಯವಹಾರದಿಂದ ಆತ್ಮೀಯತೆಯ ಭಾವನೆ ಬೆಳೆಯುವಂತೆ ಮಾಡಬೇಕು. ಅಂದರೆ ಕ್ರಮ ಕ್ರಮವಾಗಿ ಪ್ರೇಮವು ಬೆಳೆಯುತ್ತಾ ವಾತಾವರಣವೆಲ್ಲ ಪ್ರೇಮಮಯವಾಗಿ ಬಿಡುತ್ತದೆ. ಎಲ್ಲರೊಡನೆ ನಿಷ್ಕಪಟ ಪ್ರೇಮದಿಂದ ವ್ಯವಹರಿಸಬೇಕು. ನಮ್ಮ ಮಾತಿನಲ್ಲಿ ಅಲ್ಲದೆ ನಮ್ಮ ದೃಷ್ಟಿಯಲ್ಲಿಯೂ ಕೂಡ ಪ್ರೇಮವಿರಬೇಕು. ನಮ್ಮ ಮಾತು ಅತ್ಯಂತ ಮಧುರವಾಗಿರಬೇಕು. ನಮ್ಮಲ್ಲಿ ಅತ್ಯಂತ ಸಹಜತೆ ಬರಬೇಕು. ಮನೆಯಲ್ಲಿ ಯಾರಿಗೂ ಇದೊಂದು ಕಾರ್ಯವನ್ನು ಮಾಡಲೇಬೇಕು ಅಥವಾ ಮಾಡಲೇಬಾರದು ಎಂದು ಆಗ್ರಹದಿಂದ ಹೇಳಬಾರದು. ಹೇಗೆ ನಡೆಯುತ್ತದೆಯೋ ಹಾಗೆಯೇ ನಡೆಯಗೊಡಬೇಕು. ದೇಹವನ್ನು ಈ ರೀತಿಯಾಗಿ ಪ್ರಾರಬ್ಧದ ಮೇಲೆ ಹಾಕುವುದು ನನಗೆ ಬಹಳ ಹಿಡಿಸುತ್ತದೆ. ಪ್ರೇಮ ಮಾಡುವುದಕ್ಕೆ ಬಡತನ ಅಡ್ಡ ಬರುವುದಿಲ್ಲ. ಅಲ್ಲದೆ ಐಶ್ವರ್ಯವಿದ್ದರೆ ಬಹಳ ಕೊಡಬೇಕಾಗಿ ಬರುವುದಿಲ್ಲ. ತಾಯಿ ಮಕ್ಕಳ ಪ್ರೇಮದಂತೆ ಭಗವಂತನ ಬಗ್ಗೆ ಪ್ರೇಮ ಉಂಟಾಗಬೇಕು. ಯಾರಿಗೆ ಭಗವಂತನ ಬಗ್ಗೆ ಪ್ರೇಮ ಬರುತ್ತದೆಯೋ ಅವನು ಆ ಸೃಷ್ಟಿಯ ಕಡೆಗೆ ಅತ್ಯಂತ ಕೌತುಕದಿಂದ ನೋಡುತ್ತಾನೆ. ಭಗವಂತನ ಪ್ರೇಮವೇ ಎಲ್ಲ ಸಾಧನೆಗಳ ಪ್ರಾಣವಾಗಿರುತ್ತದೆ. ಭಗವಂತನ ಪ್ರೇಮವೇ
ಎಲ್ಲ ಸಾಧನೆಗಳ ಪ್ರಾಣವಾಗಿರುತ್ತದೆ. ಅದನ್ನು ಪಡೆಯುವುದಕ್ಕಾಗಿ ನಿತ್ಯ ಭಗವಂತನನ್ನು ಪ್ರಾರ್ಥಿಸಬೇಕು, ಅವನ ಅನುಸಂಧಾನದಲ್ಲಿರುವ ಪ್ರಯತ್ನ ಮಾಡಬೇಕು. ಮನೆಯಲ್ಲೇ ಆಗಲಿ ಅಥವಾ ಹೊರಗೆ ಆಗಲಿ ಪ್ರೀತಿಯ ವರ್ಚಸ್ಸು ಇರಬೇಕೇ ಹೊರತು ಭೀತಿಯ ವರ್ಚಸ್ಸು ಇರಬಾರದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.